ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಪೊಲಿಟಿಕಲ್ ಹೀರೋ ಸಿದ್ದರಾಮಯ್ಯ ಅಂತ ಸರ್ ಇದು ಇತಿಹಾಸ ಪುಟ ಸೇರ್ಕತದೆ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಸಾಹೇಬ್ರು 10 ವರ್ಷದಿಂದಲೇ ರಾಜಕೀಯವಾಗಿ ಸರ್ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದಷ್ಟು ನೋ ವಿರೋಧ ಪಕ್ಷದವರಿಗೆ ಮೈಲೇ ಸಿಗುತ್ತೆ ಸಿದ್ದರಾಮಯ್ಯನವರಿಗೆ 6 ಕೋಟಿ ಕನ್ನಡಿಗರು ಅವರ ಅಭಿಮಾನಿಗಳನೇ ತಾಯಿ ಚಾಮುಂಡೇಶ್ವರಿ ಅವರ ಮೇಲೆ ಆಶೀರ್ವಾದ ಇರೋ ತನಕ ಎಷ್ಟೇ ಜನ ಪಿದೂರಿ ಮಾಡಿದ್ರು ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಯಾರು ಏನು ಮಾಡಕ ಆಗಲ್ಲ ಸರ್ ಇವತ್ತು ಜನಪರ ಆಡಳಿತ ಮತ್ತು ಜನಾಭಿವೃದ್ಧಿಗೆ ಸಿದ್ದರಾಮಯ್ಯನವರು ಮತ ಕೊಟ್ಟಿರೋದು ವರುಣ ವಿಧಾನಸಭಾ ಕ್ಷೇತ್ರ ಹೆಸರು ಮಾತ್ರ ತುಂಬಾ ಚರ್ಚೆ ಆಗದಂದ್ರೆ ವರುಣ ಅನ್ನೋದು ಹೆಸರು ಬರಿ ಎಲೆಕ್ಷನ್ ಟೈಮಿಗೆ ಬರುತ್ತೆ ಅಲ್ಲಿ ಸೂಕ್ತವಾದ ಒಂದು ತಾಲೂಕು ಆಗ್ತಾ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಅನ್ನೋ ಚರ್ಚೆಗಳಿದೆ ಏನ್ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಆ ತರ ಏನಿಲ್ಲ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಸಾಹೇಬ್ರು 10 ವರ್ಷದಿಂದಲೇ ಆಯ್ತಾ ರಾಜಕೀಯವಾಗಿ ಸರ್ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದಷ್ಟು ನೋ ವಿರೋಧ ಪಕ್ಷದವರಿಗೆ ಮೈಲೇ ಸಿಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ಮತ್ತೆ ವರುಣ ಅನ್ನೋದು ಎರಡು ಎರಡು ಪದನ ಬಳಸ್ತಾರೆ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸರ್ ನೋಡಿ ಸರ್ ಸಿದ್ದರಾಮಯ್ಯನವ್ರಿಗೆ 6 ಕೋಟಿ ಕನ್ನಡಿಗರು ಅವ್ರ ಅಭಿಮಾನಿಗಳೇ ಅವ್ರ ಬ್ರ್ಯಾಂಡೇನೆ ಅಭಿಮಾನಿಗಳ ಶಕ್ತಿನೇ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವ್ರ ಮೇಲೆ ಆಶೀರ್ವಾದ ಇರೋ ತನಕ ಎಷ್ಟೇ ಜನ ಪಿದೂರಿ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಯಾರು ಏನು ಮಾಡೋಕ್ಕಾಗಲ್ಲ ಸರ್ ಮತ್ತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದೇನೆ ಈ ರಾಜ್ಯದ ಜನಗಳನ್ನ ಸೌಭಾಗ್ಯ ಸರ್ ದೇವರಾಜ ಅರಸೋರ್ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸೋರ್ ಬಿಟ್ರೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಸಾಹೇಬ್ರು ಬಿಟ್ರೆ ನೆಕ್ಸ್ಟ್ ಸಿದ್ದರಾಮಯ್ಯ ಸಾಹೇಬ್ರು ಜನರ ಒಂದು ಸರ್ ಜನರ ಅಭಿಪ್ರಾಯದ ಮೇರೆಗೆ ಎರಡು ಸಲ ಉಪಮುಖ್ಯಮಂತ್ರಿ ಎರಡು ಸಲ ವಿರೋಧ ಪಕ್ಷ ನಾಯಕರು ಎರಡು ಸಲ ಸಿಎಂ ಆಯ್ತವ್ರೆ ಅಂದರೆ ಈ ಕರ್ನಾಟಕ ರಾಜ್ಯದ ಎಲ್ಲ ಸಮಾಜದ ಫಾಲೋವರ್ಸು ಜನಗಳ ಆಶೀರ್ವಾದ ಮತ್ತು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಪೊಲಿಟಿಕಲ್ ಹೀರೋ ಸಿದ್ದರಾಮಯ್ಯ ಅಂತ ಸರ್ ಇದು ಇತಿಹಾಸ ಪುಟ ಸೇರ್ಕೊತದೆ ಎರಡು ಸಲ ಮುಖ್ಯಮಂತ್ರಿ ಎರಡು ಸಲ ಅಪೋಸಿಷನ್ ಲೀಡರು ಎರಡು ಸಲ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇದೇ ಥರ ಇನ್ನೂ ಎತ್ತಿನ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ವರ್ಣನ ಮಾತ್ರ ಈಗ ತಾಲೂಕು ಮಟ್ಟಕ್ಕೆ ಅದಿದು ಅಂತ ಬರ್ತಾರೆ 95ನೇ ಇಸ್ವಿಲಿ ಹೆಂಗಿತ್ತು ಸಿದ್ದರಾಮಯ್ಯವ್ರು ಬಂದ ಮೇಲೆ ವರ್ಣ ಈಗ ಹೆಂಗಿದೆ ಅವತ್ತು ನೀರಾವರಿ ಇತ್ತೋ ಇಲ್ವೋ ಇವತ್ತು ಪ್ರತಿ ಹೋಗಿ ನೀವು ಮಂಡ್ಯದಳ್ಳಿನ ಮೀಸಲು ಮಟ್ಟಕ್ಕೆ ವರ್ಣ ಇದೆ ಕಬ್ಬು ಬೆಳೆಗಾರರಾಗಿರ್ಬೋದು ಪ್ರತಿಯೊಂದು ತಾಲೂಕು ವೈಸಲ್ಲಿ ಬರೀ ಪಕ್ಷಾತೀತವಾಗಿ ಮಾಡೋಕ್ಕಷ್ಟೇ ಮಾತಾಡ್ತಾರೆ ವರ್ಣದಲ್ಲಿ ನೀವು ಹೋಗಿ ಅಭಿವೃದ್ಧಿ ಕೆಲಸ ಏನಾಗಿದೆ ಅಂತ ನೋಡಿದ್ರೆ ಅದರಲ್ಲಿ ಏನೂ ಬರೀಕಿಲ್ಲ ಇವತ್ತು ಜನಪರ ಆಡಳಿತ ಮತ್ತು ಜನಾಭಿವೃದ್ಧಿಗೆ ಸಿದ್ದರಾಮಯ್ಯನವ್ರಿಗೆ ಮತ ಕೊಟ್ಟಿರೋದು ಜಾತ್ಯಾತೀತವನ್ನು ಕಳೆದಾಕಿದ್ರೆ ಇವತ್ತು ಇಷ್ಟು ಅಭಿಮಾನಿಗಳು ಬಂದಿದ್ದಾರೆ ಅಂದರೆ ಜಾತಿಗೋಸ್ಕರ ಬಂದಿಲ್ಲ ಜಾತ್ಯಾತೀತ ನಾಯಕ ಸಿದ್ದರಾಮಯ್ಯನವರು ಸರ್ ನಮ್ಮದು ಯಾದಗಿರಿ ಡಿಸ್ಟಿಕ್ ಸುರಪುರ ಮತಕ್ಷೇತ್ರದ ರಾಜ ವೆಂಕಟಪ್ಪ ನಾಯಕ ಸಾಹೇಬರನ್ನ ಭರ್ಜರಿಯಾಗಿ 25,000 ಮತಗಳ ಅಂತರದಿಂದ ಗೆಲ್ಲಿಸಿದ್ದೀವಿ ಅವರಿಗೆ ರಾಜುಗೌಡರನ್ನ ಸೋಲಿಸಿದ್ದೀವಿ ರಾಜುಗೌಡರು ಏನೋ ಅಭಿವೃದ್ಧಿ ಮಾಡಿರಲಿಲ್ಲ ಅಭಿವೃದ್ಧಿ ಅವರ ಅಭಿವೃದ್ಧಿ ಏನು ಮಾಡಿರೋದಿಲ್ಲ ಮಾಡಿದರೆ ಅವರು ಗೆಲ್ಲಿಸಿದ್ರು ಮಾಡಲಿಕ್ಕೆ ಸೋಲಿಸಿದ್ದಾರೆ ಏನು ಈಗ ನಮ್ಮ ವೆಂಕಟಪ್ಪ ನಾಯಕ ಸಾಹೇಬರು ಸುರಪುರದ ಹುಲಿ ಅಂತ ಖ್ಯಾತರಾದ ಈಗ ಅವ್ರಿಗೆ ಮಿನಿಸ್ಟ್ರಿ ಸೀಟ್ ಕೊಡಬೇಕಂತ ನಾವು ಆಗ್ರಹಿಸಿದ್ದೀವಿ ಮಾತಾಡಿಸ್ಕೋಸ್ಕರ ನಾವು ಸಿದ್ದರಾಮಯ್ಯ ಸರ್ ಈ ಕಾಂಗ್ರೆಸ್ ಸರ್ಕಾರದ ಒಳ್ಳೆ ಆಡಳಿತ ನಡೆಸ್ತಾರೆ ನಮ್ಮ ನಂಬಿಕೆ ಇದೆ ಭರವಸೆ ಇದೆ ಅದಕ್ಕೆ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ ಈ ಸಲ ನಮ್ಮ ಸುರಪುರದಾಗ ರಾಜ ವೆಂಕಟಪ್ಪ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವೆಲ್ಲ ಅಭಿಮಾನಿಗಳು ಭಾಳ ಕಾತುರದಿಂದ ಕಾಯ್ತಾ ಇದ್ದೇವೆ ಅದಕ್ಕೆ ಕೊಡಬೇಕಂತ ಸರ್ಕಾರಕ್ಕೆ ನಮ್ಮ ಕಡೆ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಭೀಮರಾಯ್ ಅಂತೇಳಿ ಸುರಪುರ ತಾಲೂಕು ಉಣಸಗಿ ಉಣಸಗಿ ಸರ ನಮ್ಮ ರಾಜ ವೆಂಕಟಪ್ಪ ನಾಯಕರು ಅಧಿಕ 25,000 ಮತಗಳಿಂದ ಆರಿಸ್ತಂತಿದ್ದೀವಿ ನಾವು ಈಗ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೇವೆ ಆದರೂ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದದಕ್ಕೆ ತುಂಬ ಸಂತೋಷವಾಗಿದೆ ನಮಗೆ ಸರ್ ನಮಸ್ಕಾರ ನನ್ನ ಹೆಸರು ಅಲ್ಲಾ ಪಟೇಲ್ ಪೊಲೀಸ್ ಪಾಟೀಲ್ ಅಂತ ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಪುರ ತಾಲೂಕು ಸರ್ ವಿಧಾನಸಭಾ ಕ್ಷೇತ್ರ ನಮ್ಮ ಶಾಸಕರು ಶರಣಬಸಪ್ಪಗೌಡ ದರ್ಶನಪುರ ಸಾಹೇಬ್ರು ಅಂದ್ರಿ ಆಮೇಲೆ ಇದಕ್ಕಿಂತ ಮುಂಚೆಗೆ 2018ರಲ್ಲಿ 30,000 ಮುಖಾಂತರ ಲೀಡ್ ಬಂದಿರಿ ಈ ಸಲ ಏನಪ್ಪ ಅಂದ್ರೆ 26,000 ಚಿಲ್ಡ್ರ ಲೀಡ್ ಮುಖಾಂತರ ಬಂದಾರ ರೀ ಯಾದಗಿರಿ ಜಿಲ್ಲಾ ಅತಿ ಹಿಂದುಳಿದ ಜಿಲ್ಲಾ ಸರ್ ಶಿಕ್ಷಣದಾಗಲಿ ಅಭಿವೃದ್ಧಿ ಬಗ್ಗೆದಾಗಲಿ ಯಾವುದೇ ಥರ ತಗೊಂಡ್ರು ಯಾದಗಿರಿ ಜಿಲ್ಲಾ ಅತಿ ಕರ್ನಾಟಕದಲ್ಲಿ 31 ಜಿಲ್ಲಾದಲ್ಲಿ ಅತಿ ಹಿಂದುಳಿದ ಜಿಲ್ಲಾ ಆಗಿದೆ ರೀ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿದ್ದರಾಮಯ್ಯ ಸಾಹೇಬರು ಕೊಡಬೇಕಂತ ನಾವು ದೊಡ್ಡ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮತ್ತು ಖರ್ಗೆಜಿ ಸಾಹೇಬ್ರ ಹತ್ರ ರಾಹುಲ್ ಗಾಂಧೀಜಿ ಹತ್ರ ಸೋನಿಯಾ ಗಾಂಧೀಜಿ ಮೇಡಮ್ ಹತ್ರ ನಾವು ಶಾಪುರ ಮತಕ್ಷೇತ್ರದ ಜನತೆಯಿಂದ ಏನಪ್ಪ ಅಂದ್ರೆ ನಾವು ಒಂದು ಬೇಡಿಕೆ ಕೊಳ್ತೇನೆ ನಮ್ಮ ಶಾಸಕರಿಗೆ ಏನಪ್ಪ ಅಂದ್ರೆ ನಮ್ಮ ಶಾಸಕರಿಗೆ ದರ್ಶನಪುರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ನಾವು ಮನವಿ ಮಾಡಿಕೊಳ್ತೇವೆ ಸರ್